हाय फ्रेंड्स, वेलकम टू ग्लोबल बिजनेस टिप्स यूट्यूब चैनल। फ्रेंड्स, नम वीडियो ना लाइक माड़ी, शेयर माड़ी, नम चैनल ना सब्सक्राइब माड़ी। हाँ, निम्गे याव बिजनेस टाइप बिजनेस वीडियो बेको अदन्न कमेंट माड़िद्रे यावदे टाइप बिजनेस वीडियो माड़के ट्राई माड्तीवि। फ्रेंड्स, इवत्तु नानु बिजनेस टापिक बग्गे माताडोदक्किंत हेच्चागि नमगे याव बिजनेस माड़बेकु, याव बिजनेस माड़बारदु अंत गोत्तिरबेकागुत्ते। फ्रेंड्स, केलवरु कष्टपट्टु बिजनेस माड़ोण अंतिद्रे इन केलवरु जनरन्न हेंगे मोस माड़ोण अंत इर्तारे। फ्रेंड्स, इदू ओंतर बिजनेस ट्रैप। ननगे तुंबा गोत्तिरोरु क्लोज फ्रेंड अवरु ट्रैप सिगाकोंड मेले गोत्तायितु एक्चुअली। फ्रेंड्स, ई तर ट्रैपल्लि सिगाकोबेडि, ई बिजनेस ट्रैप बग्गे तिळ्कोळ्ळि, मोस होगबेडि, कंप्लीट आगि वीडियो नोडि। फ्रेंड्स, नम्म फ्रेंड ओब्बरु तुंबा ओद्कोंडिरोरु, सो गूगल अल्लि सर्च माडिदारे, अंद्रे डेटा एंट्री जॉब्स बग्गे सर्च माडिदारे, टाइपिंग जॉब्स अंतारल्ल अद बग्गे सर्च माडिदारे। नेक्स्ट 2 डेस आद्मेले ಒಂದು ಹುಡುಗಿ, ನಾವೊಂದು ಕಂಪ್ನಿಯನ್ನು ಕಾಲ್ ಮಾಡ್ತಾ ಇದೀವಿ ಅಂತ ಒಂದು ಹುಡುಗಿ ಕಾಲ್ ಮಾಡಿಬಿಟ್ಟು, ಸೊ ನೋಡಿ ನೀವೊಂದು ಡೇಟಾ ಎಂಟ್ರಿ ಜಾಬ್ಸ್ ಬಗ್ಗೆ ಸರ್ಚ್ ಮಾಡ್ತಿದ್ದೀರಾ, ಸೊ ನಮ್ಮ ಹತ್ರ ಡೇಟಾ ಎಂಟ್ರಿ ಜಾಬ್ಸ್ ತುಂಬ ಜನ ಮಾಡ್ತಿದ್ದಾರೆ, ಸೊ ನೀವು ಬೇಕಿದ್ರೆ ಮಾಡ್ಬೋದು ಅಂದ್ಬಿಟ್ಟು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಸೊ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫ್ರೆಂಡ್ಸ್, ಬೆಂಗಳೂರು ಲೈಫ್ದು ನಿಮಗೆ ಗೊತ್ತು, ಪಿ ಜಿ ರೆಂಟು, ಸ್ಟೇ ಮಾಡೋದು, ಬೆಂಗಳೂರು ಲೈಫ್ ಸ್ಟೈಲು, ಯಾರು ಬೇಕಿದ್ರು ಅಂದರೆ ಎಕ್ಸ್ಟ್ರಾ ಇನ್ಕಮ್ ಮಾಡೋಣ ಅಂತ ಎಲ್ಲರಿಗೂ ತಲೆಯಲ್ಲೂ ಇರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ ಇವರು. ಆ್ಯಕ್ಚುಲಿ ಮಾರ್ನಿಂಗ್ ಟು ಈವ್ನಿಂಗ್ ವರ್ಕ್ ಮಾಡಿಬಿಟ್ಟು ಈವ್ನಿಂಗ್ ಸೆವೆನ್ ಟು ಟ್ವೆಲ್ವ್ ಫ್ರೀ ಇರ್ತಾರಲ್ವಾ ಈವ್ನಿಂಗ್ ಟೈಮ್ಸು, ಸೊ ಆ ಟೈಮಲ್ಲಿ ಡೇಟಾ ಎಂಟ್ರಿ ವರ್ಕ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಫೈನಲಿ ಅವ್ರಿಗೆ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಏನಂತಾರೆ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡು ಅವ್ರ ಪ್ರೊಸೀಜರ್ ಏನಿದೆ ಅಂತ ಕೇಳೋಣ ಅಂದ್ಬಿಟ್ಟು ಕಂಪ್ನಿಗೆ ಮತ್ತೆ ರಿಟರ್ನ್ ಕಾಲ್ ಮಾಡಿದಾಗ, ಸೊ ಅವ್ರು ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಸರ್, ಅವ್ರು ಏನು ಹೇಳಿದಾರೆ ಅಂದರೆ, ಸರ್ ಫಸ್ಟು ನೀವು 5,000 ರುಪೀಸ್ ಪೇ ಮಾಡಿ ನಮ್ಮ ಕಂಪ್ನಿ, ಅಂದರೆ ನಮ್ಮ ಡೇಟಾ ಎಂಟ್ರಿ ಜಾಬ್ಸ್ ಬಗ್ಗೆ ನೀವು ಮಾಡಬೇಕು ಅಂದರೆ ಫಸ್ಟು ಇನಿಷಿಯಲ್ ಅಮೌಂಟು 5,000 ರುಪೀಸ್ ಪೇ ಮಾಡಬೇಕಾಗುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಫೀಸ್ ಥರ ಇದು. ಇದು ರಿಜಿಸ್ಟ್ರೇಷನ್ ಫೀಸ್ ಏನು ಅಂದರೆ 6 ಮಂತ್ಸ್ ಆದಮೇಲೆ ನಿಮ್ಗೆ ರಿಫಂಡ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇವರು ಓಕೆ, ಏನಪ್ಪ ಇದು 5,000 ರುಪೀಸ್ ಪೇ ಮಾಡ್ತಿದ್ದಾರೆ, ನಮಗೆ ಜಾಬ್ ಬೇಕು ಅಂತ ಕಾಲ್ ಮಾಡಿದ್ದೀವಿ ಅಂತಂದರೆ ಇವ್ರು ನಮ್ಮ ಹತ್ರ ದುಡ್ಡು ಕೇಳಕ್ಕೆ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಇವರು ಅವರು ಒಂದು ಸ್ವಲ್ಪ ಡೌಟ್ ಬಂದಿದೆ ಅವ್ರಿಗೆ. ಆಮೇಲೆ ಅವ್ರು ಏನು ಹೇಳಿದ್ದಾರೆ, ಸರ್ ನೀವು ಏನಂತಾರೆ ಡೌಟ್ ಇತ್ತು ಅಂದರೆ ನಾವು ಕೆಲವೊಬ್ಬರು ನಂಬರ್ ಕೊಡ್ತೀವಿ, ಆಲ್ರೆಡಿ ವರ್ಕ್ ಮಾಡ್ತಿರೋ ನಂಬರ್ ಕೊಡ್ತೀವಿ, ಅವ್ರನ್ನ ಬೇಕಿದ್ರೆ ವಿಚಾರಿಸ್ಕೋಬೋದು ನೀವು. ಪ್ರತಿ ತಿಂಗಳು ಅವ್ರು 12,000 ಲೈಕ್ ಮಿನಿಮಮ್ 12,000 ಅರ್ನ್ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಅವರು ಕೆಪಾಸಿಟಿ ಮೇಲೆ 30,000 ಅರ್ನ್ ಮಾಡೋರು ಇದ್ದಾರೆ, 12,000 ಅರ್ನ್ ಮಾಡೋರು, 20,000 ಅರ್ನ್ ಮಾಡೋರು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇವರು ನಂಬರ್ಸ್ ಕೊಟ್ಟಿದ್ದಾರಲ್ಲ, ಅವ್ರದೆಲ್ಲ ಒಂದು ಟೀಮ್ ಫ್ರೆಂಡ್ಸ್ ಅವ್ರದ್ದು, ಅವರು ಎಲ್ಲ ಅವ್ರ ಟೀಮೇ ಇರುತ್ತೆ. ಸೊ ಫೋನ್ ಮಾಡಿದ್ರೆ ಒಬ್ಬರು ನೋಡಿದ್ರೆ ನಾವು 15,000 ಅರ್ನ್ ಮಾಡ್ತೀನಿ ಅಂತ ಒಬ್ರು ಹೇಳ್ತಾರೆ, ಇನ್ನು ಕೆಲವ್ರು ನೋಡಿದ್ರೆ ನಾನು 30,000 ಅರ್ನ್ ಮಾಡ್ತೀವಿ ಅಂತ ಒಬ್ರು ಹೇಳ್ತಾರೆ. ಸೊ 5,000 ಹಿಂಗೆ ಹೆಂಗೆ ಪೇ ಮಾಡೋದು ಬೇಡ, ಡೈರೆಕ್ಟಾಗಿ ಅವ್ರನ್ನ ನೋಡಿ, ಸೊ ಕಂಪ್ನಿ ಎಲ್ಲ ನೋಡ್ಕೊಂಡ್ಬಂದು ಇದು ಏನಾದರೂ ಪೇಮೆಂಟ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಇವರು ಸೊ ಏನು ಅಂದರೆ ಅವಾಗ ಪೇ ಮಾಡೋಕೆ ಹೋಗಿಲ್ಲ, ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಕೊಂಡು ಕಂಪ್ನಿ ಹತ್ರ ಹೋಗೋಣ ಅಂತ ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಕಂಪ್ನಿ ಹತ್ರ ಹೋಗಿದ್ದಾರೆ, ಕಂಪ್ನಿ ಹತ್ರ ಏನಂತಾರೆ ಹೋಗಿದ್ದಾರೆ, ಡೈರೆಕ್ಟಾಗಿ ಮೀಟ್ ಮಾಡೋಣ ಅಂತ ಹೋಗಿದ್ದಾರೆ. ಅವರು ಅಡ್ರೆಸ್ ಕೊಟ್ಟಿದ್ದಾರೆ, ಬನಶಂಕರಿ ಮಿಲ್ಕ್ ಪಾರ್ಲ್ ಹತ್ರ ಬಂದು ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ, ಬನಶಂಕರಿ ಮಿಲ್ಕ್ ಪಾರ್ಲ್ ಹತ್ರ ಬನ್ನಿ ಅಂತ ಏನೋ ಹೇಳಿದ್ದಾರೆ. ಸೊ ಅಲ್ಲಿ ಹೋದಾಗ ಅವ್ರ ಏಜೆಂಟ್ ಬಂದು ಅವ್ರ ಆಫೀಸ್ಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಆಫೀಸಲ್ಲಿ ಒಂದು ಸುಂದರವಾದ ಹುಡುಗಿ, ಏಜ್ ಲೈಕ್ ಒಂದು 22 to 24 ಇರ್ಬೋದು, ಅವ್ಳ ಲಿಪ್ಸ್ಟಿಕ್ಕು, ಅವ್ಳ ಡ್ರೆಸ್ಸು, ಅವ್ಳ ನೋಡಿ ಅದು ಜನ ಫ್ಲಾಟ್ ಆಗಿಬಿಡ್ತಾರೆ. ಸೊ 1 ಅವರ್ ಬಿಸ್ನೆಸ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಲ್ರೆಡಿ ವರ್ಕ್ ಮಾಡೋರು ಇದ್ದಾರೆ, ಸೊ ಏನಂತಾರೆ ನೀವು ಆರಾಮಾಗಿ ವರ್ಕ್ ಮಾಡ್ಬೋದು. ಏನು ಅಂತಂದರೆ ತುಂಬ ಜನ ಟೈಮ್ ಪಾಸ್ಗೆ ಬರ್ತಿರ್ತಾರೆ, ಈ ಥರ ಏನಂತಾರೆ ನಾವು ಇದು ಮಾಡ್ತೀವಿ, ಟೈಪಿಂಗ್ ವರ್ಕ್ ಮಾಡ್ತೀವಿ ಅಂತ. ಸೊ ಅವ್ರು ಕಂಪ್ಲೀಟಾಗಿ ಮಾಡೋಕೆ ಹೋಗಲ್ಲ, ಅಂದರೆ ಏನಂತಾರೆ ಬರ್ತಾರೆ, ಅವ್ರಿಗೆ ಇಷ್ಟ ಬಂದರೆ ಮಾಡ್ತಾರೆ, ಇಲ್ಲಾಂದ್ರೆ ಬಿಟ್ಟೋಗ್ಬಿಡ್ತಾರೆ. ಸೊ ನಮಗೆ ಏನು ಅಂತಂದರೆ ಕಮಿಟ್ಮೆಂಟ್ ಬೇಕು, ಅದಕ್ಕೆ ನಾವು ಮೊದಲು ತೊಗೊತಾ ಇರಲಿಲ್ಲ. ಇವಾಗಿಂದ ಹೊಸ ರೂಲ್ಸ್ ಬಂದಿದೆ, 5,000 ರುಪೀಸ್ ಡೆಪಾಸಿಟ್ ಅಮೌಂಟ್ ತೊಗೊಂಡು ನಾವು ವರ್ಕ್ ಮಾಡ್ತೀರಾ ಅಂತ ಕಮಿಟ್ಮೆಂಟ್ ಇದ್ದರೆ ನಾವು ವರ್ಕ್ ಕೊಡ್ತೀವಿ ಸರ್ ಏನಂತಾರೆ, ಅದಕ್ಕೆ ನಾವು 5,000 ಅಮೌಂಟ್ ತೊಗೊತಾ ಇದ್ದೀವಿ. ಈ 5,000 ಅಮೌಂಟು ನಿಮಗೆ ಏನಂದರೆ 6 ಮಂತ್ಸ್ ಆದಮೇಲೆ ರಿಫಂಡ್ ಮಾಡಿಬಿಡ್ತೀವಿ. ಸೊ ನಿಮ್ಗೆ 5,000 ಅಮೌಂಟ್ ದೊಡ್ಡ ಮ್ಯಾಟರ್ನ ಆಗಲ್ಲ, ಯಾಕಂದರೆ ನೀವು ವೀಕ್ಲಿ ಅಂದರೆ ಈ ಡೇಟಾ ಎಂಟ್ರಿ ವರ್ಕ್ ಹೆಂಗಿರುತ್ತೆ ಅಂದರೆ ಮಾರ್ನಿಂಗ್ ಮಂಡೇ ಟು ಸಾಟರ್ಡೇ ವರ್ಕ್ ಮಾಡೋದು, ಸಾಟರ್ಡೇ ಸಬ್ಮಿಟ್ ಮಾಡಿಬಿಟ್ರೆ ನಮ್ಮ ಮಂಡೇ ನಮಗೆ ದುಡ್ಡು ಬರುತ್ತೆ. ಸೊ ಮಂತ್ಲಿ ನಿಮಗೆ ಏನಿಲ್ಲ ಅಂತಂದ್ರೂ ವೀಕ್ಲಿ ಪೇಮೆಂಟ್ ಆದರೂ ಮಂತ್ಲಿಗೆ ಟೋಟಲ್ ಮಂತ್ ಒನ್ ಮಂತ್ಗೆ ನೀವು 12,000 ಅರ್ನ್ ಮಾಡ್ತಿರ್ತೀರಾ. ಸೊ ನಿಮ್ಗೇನು ಪ್ರಾಬ್ಲಮ್ ಆಗ 5,000 ರುಪೀಸ್ ನೀವು ಒಂದು 2 ವೀಕ್ಸ್ಗೆ ನೀವು ಅರ್ನ್ ಮಾಡ್ಕೊಂಡ್ಬಿಡ್ತೀರ, 5,000 ಆರಾಮಾಗಿ ಪೇ ಮಾಡ್ಬೋದು ಅಂತೆಲ್ಲ ಹೇಳಿದ್ದಾರೆ. ಸೊ ಆಮೇಲೆ ಅವ್ರಿಗೆ ನಂಬರ್ಸ್ ಯಾರಾದರೂ ಅವ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಬೇರೆಯವ್ರಿಗೆಲ್ಲ ಕಾಲ್ ಮಾಡ್ಸಿದ್ದಾರೆ. ಸೊ ಕಾಲ್ ಮಾಡಾದ್ಮೇಲೆ
ನಾನು ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ಅಂದರೆ ನಿಮ್ಮ ಸ್ಕ್ರೀನಲ್ಲಿ ಬರ್ತಿದೆ. ಅಂದರೆ ಅವ್ರ ಆಫೀಸ್ ಸೆಟಪ್ ಇರ್ಬೋದು, ಅವ್ರ ಆಫೀಸು ಫೇಕ್ ಆಫೀಸು, ಆಮೇಲೆ ಅವ್ರದ್ದು ಏನಂತಾರೆ ಆ ಬೋರ್ಡು, ಪ್ರತಿಯೊಂದು ನಾನು ಇದು ನನ್ನ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಫೈನಲಿ ಇವರು ಕನ್ವಿನ್ಸ್ ಆಗಿದ್ದಾರೆ, ಅಂದರೆ ಅವರೆಲ್ಲ ನೋಡಿಬಿಟ್ಟು ಆಫೀಸ್ ಸೆಟಪ್ ಎಲ್ಲ ನೋಡಿಬಿಟ್ಟು. ಸೊ 6 ಮಂತ್ಸ್ಗೆ ಹೆಂಗೂ ರಿಟರ್ನ್ ವಾಪಸ್ ಬಂದುಬಿಡ್ತಲ್ಲ ನಮಗೆ 5,000 ರುಪೀಸ್ ಅಂದ್ಬಿಟ್ಟು ಇವರು ಪೇಮೆಂಟ್ ಮಾಡೋಕ್ಕೂ ಒಪ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ಪೇಮೆಂಟ್ ಮಾಡಿರೋದು ಸಹ ನಾನು ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅಂದರೆ ಗೂಗಲ್ ಪೇ ಮಾಡಿ ನೋಡಿ, ಫೋನ್ಪೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು. ಸರ್, ನೀವು ಈ ಫಾರ್ಮ್ ಫಿಲ್ ಮಾಡಿ ಅಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ ಒಂದು 2 ಫಾರ್ಮ್ ಕೊಟ್ಟಿದ್ದಾರೆ, ಆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ, ಫೋಟೋ ಕೊಡಿ, ಆಮೇಲೆ ಏನಂತಾರೆ ನೀವು ಮಂಡೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಇವ್ರಿಗೆ. ಸೊ ಡೇಟಾ ಎಂಟ್ರಿ ವರ್ಕ್ ಆ್ಯಕ್ಚುಲಿ ಗೇಮ್ ಸ್ಟಾರ್ಟ್ ಆಗೋದು ಇವಾಗ, 5,000 ಎಲ್ಲ ಪೇ ಮಾಡೋಕ್ಕಾಗಿದೆ. ಸೊ ಇವಾಗ ಒಂದು ಫಾರಮ್ ಕೊಟ್ಟಿದ್ದಾರೆ, ಫಾರಮ್ ಎಲ್ಲ ಸೀಲ್ ಸೈನ್ ಅಂದ್ರೆ ಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಫೋಟೋ ಎಲ್ಲ ತೊಗೊಂಡಿದ್ದಾರೆ, ಆ್ಯಕ್ಚುಲಿ ವರ್ಕ್ ಅಂದರೆ ಆ್ಯಕ್ಚುಲಿ ಗೇಮ್ ಸ್ಟಾರ್ಟ್ ಆಗೋದು ಇವಾಗ ಅವ್ರದ್ದು. ಸೊ ಡೇಟಾ ಎಂಟ್ರಿ ವರ್ಕ್ ಹೆಂಗಿರುತ್ತೆ ಅಂತಂದರೆ, ಒಂದು 200 ಫೋಟೋಸ್ ಕಳಿಸ್ತಾರೆ, ಅಂದರೆ ನಮಗೆ ಮಾಮೂಲಿ ಈ ಫೋಟೋಸ್ ಬರುತ್ತಲ್ಲ ನಾರ್ಮಲ್ ಫೋಟೋಸು, ಆ ಫೋಟೋಸು JPG, ಆ ಫೋಟೋಸ್ ನಮಗೆ ಒಂದು 200 ಫೋಟೋಸ್ ಕಳಿಸ್ತಾರೆ, ಮೇಲ್ ಮಾಡ್ತಾರೆ ನಮಗೆ. ಸೊ ಆ ಫೋಟೋಸಲ್ಲಿ ಇರೋ ಅಂದರೆ ಫೋಟೋಸಲ್ಲಿ ಇರೋದನ್ನ ಮ್ಯಾಟರ್ನ ನಾವು ನೋಟ್ ಪ್ಯಾಡಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮಂಡೆ ವರ್ಕ್ ಸ್ಟಾರ್ಟ್ ಮಾಡಬೇಕು ಮಾಡೋಕ್ಕಿಂತ ಮುಂಚೆ ನಮಗೊಂದು ಮೇಲ್ ಬರುತ್ತೆ, ಅಂದರೆ ಒಂದು ಮೇಲ್ ಬರುತ್ತೆ, ಆ ಮೇಲಲ್ಲಿ ಟೈಪಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಅವರು. ಬಟ್ ಡೌನ್ಲೋಡ್ ಮಾಡಿಕೊಂಡು ಸೈನ್ ಮಾಡಿ, ಅಂದರೆ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೈನ್ ಮಾಡಿ ಅದ್ರ ಮೇಲೆ ಮತ್ತೆ ಸ್ಕ್ಯಾನ್ ಮಾಡಿ ನಾವು ಅವ್ರಿಗೆ ಮತ್ತೆ ಅವ್ರಿಗೆ ಮೇಲ್ ಮಾಡಬೇಕಾಗುತ್ತೆ. ಸೊ ಆ ಮೇಲ್ ಮಾಡಾದ್ಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ನಾವು ಅದನ್ನೇನಾದರೂ ಮೇಲ್ ಮಾಡಿಲ್ಲ ಅಂತಂದರೆ ಅವರು ನಮ್ಮದು ವರ್ಕ್ ಮಾಡಿ ನಾವು ಕಳಿಸಿದ್ರು ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ. ಸೊ ನಾವು ಫಸ್ಟ್ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೈನ್ ಮಾಡಿ ಸ್ಕ್ಯಾನ್ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಈ ಟೈಪಿಂಗ್ ಇನ್ಸ್ಟ್ರಕ್ಷನ್ಸ್ ಬರೀ ಅದರ ಟೈಪಿಂಗ್ ಇನ್ಸ್ಟ್ರಕ್ಷನ್ಸ್ ಮಾತ್ರ ಇರೋಲ್ಲ, ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ರಿಜೆಕ್ಷನ್ ಕ್ರೈಟೀರಿಯಾ, ಒಂದು ರಿಜೆಕ್ಷನ್ ಕ್ರೈಟೀರಿಯಲ್ಲಿ ಒಂದು 20 ಕಂಡೀಷನ್ ಇರುತ್ತೆ. ಕಂಡೀಷನ್ಸ್ ಯಾವ ಥರ ಇರುತ್ತೆ ಅಂತಂದರೆ ನೀವು ನಾನು ಅದನ್ನು ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ರಿಜೆಕ್ಷನ್ ಕ್ರೈಟೀರಿಯಾ ಪ್ರತಿಯೊಂದು ನಾನು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಒಂದು ಕಂಡೀಷನ್ ಅಂದರೆ ಏನಂತಾರೆ, ಒಂದು ಕಂಡೀಷನ್ ಯಾವ ಥರ ಕಂಡೀಷನ್ಸ್ ಇರ್ತವೆ ಅಂದರೆ 20 ಕಂಡೀಷನ್ಸ್ ಮೇಲೆ ಇರ್ತವೆ. ಕಂಡೀಷನ್ಸ್ ಯಾವ ಥರ ಇರ್ತವೆ ಅಂದರೆ, ಒಂದು ವರ್ಡ್ ಟು ವರ್ಡ್ ನಾವು ಟೈಪಿಂಗ್ ಮಾಡಬೇಕಾದ್ರೆ ಒಂದು ವರ್ಡ್ ಟು ವರ್ಡ್ ಸ್ಪೇಸ್ ಕೊಡ್ತೀವಲ್ಲ, ಅದು ಸ್ಪೇಸು ಒಂದು ಕೊಡೋ ಕಡೆ 2 ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ ಮುಗೀತು, ಅದು ನಮ್ಮ ವರ್ಕ್ ರಿಜೆಕ್ಟ್ ಅಂತ. ಸೊ ಈ ಥರ ನಮ್ಮ ವರ್ಕ್ ಸಿಲ್ಲಿ ಥಿಂಗ್ಸ್ಗೆ ಅವರು ಕಂಪಲ್ಸರಿ ರಿಜೆಕ್ಟ್ ಮಾಡೇ ಮಾಡ್ತಾರೆ. ಇನ್ನೊಂದು ಕಂಡೀಷನ್ ಏನು ಅಂತಂದರೆ, ಫಸ್ಟ್ ಟೈಮ್ ವರ್ಕ್ ರಿಜೆಕ್ಟ್ ಅಂದರೆ ಫಸ್ಟ್ ಸರಿ ನಿಮ್ಮದು ವರ್ಕ್ ಏನಾದರೂ ರಿಜೆಕ್ಟ್ ಆಗಿಬಿಡ್ತು ಅಂದರೆ ನೆಕ್ಸ್ಟ್ ವೀಕಿಂದ ನಿಮ್ಗೆ ವರ್ಕ್ ಕೊಡಲ್ಲ. ಸೊ ನಿಮ್ಗೆ ವರ್ಕ್ ಕೊಟ್ಟಿಲ್ಲ ಅಂತಂದರೆ ನಮ್ಮ ವರ್ಕ್ ಕೊಡಲ್ಲ. ಸೊ ನಮ್ಮ ವರ್ಕ್ ಯಾಕೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾವೇನಾದ್ರು ಅವ್ರು ರಿವರ್ಸ್ ಕಾಲ್ ಮಾಡಿದ್ರೆ, ಸರ್ ನಿಮ್ಮದು ಫಸ್ಟ್ ಟೈಮ್ ವರ್ಕ್ ರಿಜೆಕ್ಟ್ ಆಗಿಬಿಟ್ಟಿದೆ, ಸೊ ನಿಮ್ಮ ಮನಿ ನಾವು ವಾಪಸ್ ಮಾಡ್ತೀವಿ. ಸೊ ನಿಮ್ಗೆ ಏನಂತಾರೆ, 6 ಮಂತ್ಸ್ ಆದಮೇಲೆ ನಮ್ಮದು ಮೊದಲು ಅಗ್ರಿಮೆಂಟ್ ಇದ್ದಂಗೆ 6 ಮಂತ್ಸ್ ಆದಮೇಲೆ ನಾವು ವಾಪಸ್ ಮಾಡ್ತೀವಿ. ಸೊ ನಿಮಗೆ ಏನಂತಾರೆ, ನೀವು ಫೋನ್ಪೇ ಅಂದರೆ ಡೈರೆಕ್ಟಾಗಿ ನಿಮಗೆ ಅಕೌಂಟ್ಗೆ ಬೇಕಿದ್ರೆ ಹಾಕ್ಬಿಡ್ತೀವಿ, ಇಲ್ಲಾಂದರೆ ನಿಮಗೆ ಏನಂತಾರೆ ಡೈರೆಕ್ಟಾಗಿ ಬಂದು ನಮ್ಮ ಕಂಪ್ನಿ ಹತ್ರ ನೀವು ಮನಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಓಕೆ, ನಮ್ಮದೇ ತಪ್ಪಪ್ಪ, ನಾವು ಕರೆಕ್ಟಾಗಿ ಟೈಪ್ ಮಾಡಿಲ್ಲ. ಸೊ ಅವರು ಏನಂತಾರೆ, 6 ಮಂತ್ಸ್ ಆದಮೇಲೆ ಮನಿ ಕೊಡ್ತಾರಂತೆ. ಸೊ ಅಟ್ಲೀಸ್ಟ್ ಕಂಪ್ನಿ ಏನಂತಾರೆ, ಮನಿ ಆದರೂ ತೊಗೊಳೋಣ ಅಂದ್ಬಿಟ್ಟು ಇವರು ಅಂದರೆ ನಮ್ಮದೇ ತಪ್ಪು ಅಂತ ಫೀಲ್ ಆಗಿರ್ತಾರೆ ಇವರು. ಅಂದರೆ ಅವ್ರು ಆ ಥರ ನಮ್ಗೆ ಕನ್ವಿನ್ಸ್ ಮಾಡ್ಬಿಡ್ತಾರೆ, ಸರ್ ನೀವು ಕರೆಕ್ಟಾಗಿ ಮಾಡಿಲ್ಲ ಅಂತ ಕನ್ವಿನ್ಸ್ ಮಾಡಿಬಿಡ್ತಾರೆ. ಸೊ ನಮ್ಮದೇ ತಪ್ಪು ಅಂದ್ಕೊಂಡು ಮನಿ ಆದರೂ ವಾಪಸ್ ಬರುತ್ತೆ ಅಂದ್ಬಿಟ್ಟು ಇವರು ಇರ್ತಾರೆ. ಸೊ ನೆಕ್ಸ್ಟ್ 6 ಮಂತ್ಸ್ ಆದಮೇಲೆ ಕಂಪ್ನಿಯನ್ನು ಹುಡ್ಕೊಂಡು ಹೋದ್ರೆ, ಆಮೇಲೆ ಎಲ್ಲ ಬೇಜಾರಾಗಿ 6 ಮಂತ್ಸ್ ಆದಮೇಲೆ ಕಂಪ್ನಿನ ಹುಡ್ಕೊಂಡೋದ್ಮೇಲೆ ಆ ಕಂಪ್ನಿ ಇರಲಿ, ಅಟ್ಲೀಸ್ಟ್ ಕಂಪ್ನಿ ಬೋರ್ಡ್ ಸಹ ಇಲ್ಲ ಅಲ್ಲಿ. ಇವ್ರಿಗೆ ಹೆಂಗೆ ಆಗಿರ್ಬೇಡ, 200 ರೂಪಾಯಿ ಶೀಟು ಟೈಪ್ ಮಾಡಿರೋದು, 5,000 ರುಪೀಸ್ ಪೇಮೆಂಟ್ ಮಾಡಿರೋದು ಕಂಪ್ನಿ ಹತ್ರ ಹೋದರೆ ಈ ಕಂಪ್ನಿ ಬೋರ್ಡ್ ಸಹ ಇಲ್ಲ ಅಂದರೆ ಏನು ಮಾಡೋದು? ಪಕ್ಕದ ಬಿಲ್ಡಿಂಗಲ್ಲೂ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ಸರ್ ರೀಸೆಂಟಾಗಿ ಪೊಲೀಸ್ ಬಂದಿದ್ದರು, ಯಾರಾದರೂ ಈ ಕಂಪ್ನಿ ಬಗ್ಗೆ ಹುಡ್ಕೊಂಡು ಬಂದರೆ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಪೋರೆಂಟ್ಸ್, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಅಂತ ಅವ್ರು ಹೇಳಿದ್ರು. ಫ್ರೆಂಡ್ಸ್, ಪಕ್ಕದ ಬಿಲ್ಡಿಂಗ್ ಅವರು ಹೇಳ್ತಾರೆ, ಒಂದು 15 ಡೇಸಿಂದ ಒಂದು 500 ಜನ ಬಂದಿದ್ದಾರೆ, ಅಂದರೆ ಅವ್ರು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪೊಲೀಸ್ ಸ್ಟೇಷನ್ಗೆ ಹೋದರು, ಅದೊಂದು ದೊಡ್ಡ ಆ್ಯಕ್ಷನ್ ತೊಗೊಳ್ಳಿಲ್ಲ ಅವರು, ಮತ್ತು ದುಡ್ಡು ವಾಪಸ್ ಬರಲಿಲ್ಲ, 100 ರೂಪಾಯಿ ಏನೋ 1 ರೂಪಾಯಿ ಅದು ವಾಪಸ್ ಬರಲಿಲ್ಲ. ಫ್ರೆಂಡ್ಸ್ ನೋಡಿ, ಡೇಟಾ ಎಂಟ್ರಿ ಜಾಬ್ಸು, ಟೈಪಿಂಗ್ ಜಾಬ್ಸು ಹೆಂಗೆಲ್ಲ ಮೋಸ ಮಾಡ್ತಾರೆ, ನಾನು ಎಲ್ಲ ಡೇಟಾ ಎಂಟ್ರಿ ಜಾಬ್ಸ್ ಬಗ್ಗೆ ಹೇಳ್ತಿಲ್ಲ, ಕೆಲವೊಂದು. ಸೊ ಫ್ರೆಂಡ್ಸ್ ನೋಡಿ, ಪ್ರತಿಯೊಂದು ನಾನು ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ, ಡಿಸ್ಪ್ಲೇ ಮಾಡಿದ್ದೀನಿ. ಪೇಮೆಂಟ್ ಮಾಡಿರೋ ಸ್ಕ್ರೀನ್ಶಾಟು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಆಫೀಸ್ ಸ್ಪೇಸು, ಆ ಹುಡುಗಿ ಫೋಟೋ ಸರಿಯಾಗಿ ಬಂದಿಲ್ಲ, ಆದರೂ ನಾನು ಒಂದು ಸ್ವಲ್ಪ ಏನಂತಾರೆ ಜೂಮ್ ಮಾಡಿ ಹಾಕಿದ್ದೀನಿ. ಡೇಟಾ ಎಂಟ್ರಿ ಜಾಬ್ಸಲ್ಲಿ ಜನಿನಾಗಿರೋದು ತುಂಬ ಕಡಿಮೆ, ಫ್ರಾಡ್ ಈ ಥರ ಫ್ರಾಡ್ ಮಾಡೋರು ತುಂಬ ಜಾಸ್ತಿ ಇರ್ತಾರೆ. ಸೊ ಹುಷಾರಾಗಿ ಮಾಡಿ ಫ್ರೆಂಡ್ಸ್. ಇದೇ ಥರ ಹೈ ಪ್ರಾಫಿಟ್ ಬಿಸ್ನೆಸ್ ಟಿಪ್ಸ್ಗೋಸ್ಕರ ನಮ್ಮ ಗ್ಲೋಬಲ್ ಬಿಸ್ನೆಸ್ ಟಿಪ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ